ओम जय जन्म पार्वती पति शिव हर हर महादेव। लच्चाणद सिद्धलिंगेश्वरर मुगुलुकोडद श्री यल्लालिंगेश्वरर जिडगिये श्री सिद्धरामेश्वरर ई त्रिमूर्तिये घनासपडदंत नम्म डाक्टर बालयोगि मुरुगराजर महास्वामिगळवर दिव्यार कार्यक्रम साष्टांग प्रणाम सल्लिसुत्ता समर्थ सद्गुरु यल्लालिंगेश्वर महाप्रभुगळवर दिव्यार कार्यक्रम साष्टांग जन्म जन्मांतर जन्म जन्मांतर सेवे सल्लिसुत्ता अदरंते मठदोळगे भागियागुवंत मठदमन हाळ्कोळ्तिरुव समस्त भक्तादिगळ मनदल्लिदंत भक्तिगे शरण शरणार्थि शरण शरणार्थि शरण शरणार्थि। ಇವತ್ತಿನ ಮಹಾಮಠದ ವಿಷಯ ಅಪರೇ ಧರ್ಮಭಗದಾಗಿ ಹೇಳ್ರಿ ಅಂತ ಹೇಳಿದ್ರು. ಶರಣರು ಸಂತರು ಪೀರ್ ಪೈಗಂಬರು ಹರಗುರು ಚರಮೂರ್ತಿ ವೇದ ಶಾಸ್ತ್ರ ಪುರಾಣ ಬೈಬಲ್ ಕುರಾನ ಸಾರಿ ಸಾರಿ ಹೇಳ್ತಿಕ್ಕಿ ಹೇ ಮಾನವ ಎಚ್ಚರಾಗ ಎಚ್ಚರಾಗ ಅಂತ ಹರಗುರು ಚರಮೂರ್ತಿ ಪದೇ ಪದೇ ಹೇಳ್ತಾರಂತೆ. ಯಾವಾಗಲೂ ಸದಾ ಬರೀತಿ ಮಹಾಮಂಟಪ ಕಳ್ತಿಕ್ಕಿ ಹೇ ಮಾನವ ಎಚ್ಚರಾಗು. ಇವತ್ತಿನ ಮಹಾಮಠದ ವಿಷಯ ಧರ್ಮ. ಜೀವನದೊಳಗೆ ಸುಗಂಧವಾದ ಜನ್ಮ ಸುಂದರವಾದ ಜನ್ಮ ಅನಂತ ಅಪರಂಪಾರ ಮಹಾಂತ ಸಾಕ್ಷಾತ್ ಪರಪ್ರಭಾ ಪರಮಾತ್ಮನ ಜ್ಯೋತಿ ಸ್ವರೂಪ ನಾವೆಲ್ಲರೂ, ಇಂಥ ಶಕ್ತಿಪುತ್ರ ನಾವೆಲ್ಲರೂ, ಇಂಥ ಮಹಾಂತರು ನಾವೆಲ್ಲರೂ. ಮಂಗದಿಂದ ಮನುಷ್ಯನಾಗಿ ಮಾನವ ಮಹಾಮಾನವ ಇವೆಲ್ಲ ಬಹಳ ಒಂದು ದೇವ್ರು ಅನ್ಸುವಂಥ ವ್ಯಕ್ತಿ ಈ ಶರೀರದೊಳಗಿದ್ದಂಥ ಆತ್ಮ. ಅಷ್ಟು ಎತ್ತರಕ್ಕೆ ಹೋಯ್ತದ್ದು ಇದಕ್ಕೆ, ಆ ಎತ್ತರ ಪದವಿ ಸಿಕ್ಕದ ಇದಕ್ಕೆ. ಇಷ್ಟು ಕೆಳಗೆ ನೀಸಿ ಸೋಂಚದಂತ ಕೇಳಿದ್ರೆ ಆ ಕೆಳಗಿಂದ ಸೋಂಚಿನ ಹೇಳಕ್ಕೂ ಆಗಲ್ಲ. ಆದರೆ ಆ ತಾಕತ್ ನಮ್ಮೆಲ್ಲರೂ ಬಿಲ್ಲದ ಈ ಜೀವಾತ್ಮದೊಳಗೆ. ನೀ ಏನು ಭವಿಷ್ಯದ ಬಗ್ಗೆ ನೀವೇನು ಕೇಳ್ತೇವೆ ಕೇಳು, ಆ ಪರಂಪಿತ ಪರಮಾತ್ಮ ನಮಗೆಲ್ಲ ಕೊಟ್ಟು ಕಳಿಸ್ತಾನೆ. ಹೊಟ್ಟ ಕೊಡೋದ ಸಮಸ್ಯೆ ಏನು ಬಿಡ್ತೇವೆ ಬೇಡಿ, ಜೀವನ ಏನು ಬಿಡ್ತೇವೆ ಬೇಡಿ. ನೋಡ್ತಿರಲಿಲ್ಲ ಈ ಟಿ ವಿದೊಳೆಲ್ಲ, ಅವ್ರು ಮುಂತಕ್ಕೆ ಬಂದ ತಕ್ಷಣವೇ ಮೂರಿನ ಭವಿಷ್ಯ ಹೇಳ್ತಾರ, ನಿಮ್ಮ ಹೆಸರು ಹೇಳ್ತಾರೆ, ನಿಮ್ಮ ಮನೆ ಮಂದಿ ಫ್ಯಾಮಿಲಿ ಹೆಸರು ಹೇಳ್ತಾರ, ಎಲ್ಲ ಭಾಳಷ್ಟು ನೋಡಕ್ಕೆ ಭವಿಷ್ಯ ಹೇಳ್ತಾರೆ. ಕರೆ ಕೇಳ್ತಾರೆ, ದುನಿಯಲ್ಲಿ ಭಾಳಷ್ಟು ಮಂದಿ ಲುಟಸರ್ ಬಿ ಅವ, ಭಾಳಷ್ಟು ಜನ ದಯ ಮದ್ವಂತರು ಬಿ ಅವ. ಈ ಜಗದಾಗ ಹರ ಸಮಸ್ಯೆ ಅದ ಇಲ್ಲಂತಿಲ್ಲ, ಇಲ್ಲಿ ಎಲ್ಲ ಟೈಪ್ ಅದ. ಆದರೆ ಜೀವನದೊಳಗೆ ಇವತ್ತು ಧರ್ಮ ಅಂತ ವಿಷಯ ಒಂದು ಧರ್ಮ ಬಗ್ಗೆ ಮಾತಾಡ್ರಿ. ಧರ್ಮ ಅಂತ ನೆನಪರ್ತಂದು ನಮ್ಗೆ ಎಲ್ಲರಿಗೆ ನೆನಪು ಕೊಡ್ಬೇಕಾದ್ರೆ ಒಂದು ಕರ್ಣ ಅರ್ಜುನ ಮಾ ನಿಂದೆ ನೋಡ್ರಿ. ನಾವು ಒಂದು ಸಮಯದೊಳಗೆ ರಾಜ ಕರ್ಣ ಅರ್ಜುನ ಇಬ್ಬರು ಅಣ್ಣ ತಮ್ಮರು ಶ್ರೀಕೃಷ್ಣ ಪರಮಾತ್ಮ ಸಾರ್ತಿದ್ದರು. ಸಾರ್ತಿದ್ದನೊಳಗೆ ಕರ್ಣಂದು ಅರ್ಜುನ್ದು ವೀರ ಸೂರ್ಯರು ಇಬ್ಬರನ್ನು ಭಾರ ಗೋರು ಎಲ್ಲ ಜಡಾಡಿತ್ತು ಲಡ ಟೈಮಿನೊಳಗೆ. ಈಗ ಆಗೋ ಟೈಮಿನೊಳಗೆ ಲಡೆದೊಳಗೆ ತಾವೆಲ್ಲ ನೋಡಿ ಟಿ ವಿದೊಳಗೆ ಲಡೆದೊಳಗೆ ಕರ್ಣಂದು ರಥ ಭೂಮಿದೊಳಗೆ ಇಳಿದಿತ್ತು, ಹೆಸರಾಗ ಇಳಿದಿತ್ತು. ಇಳಿದಿನಾಗ ಅವಾಗ ಕರ್ಣದಿಂದ ನೋಡಪ್ಪ ಸಾರ್ಥಿಗೆ ನೀ ಎಬ್ಸು ಕುದುರೆಗೆ ಎಬ್ಸು ಕೊಡಿ, ಇದಕ್ಕೆ ಎಬ್ಸು ಮ್ಯಾಗೆ ಎಬ್ಸು ಬೇಗಿ ಎಬ್ಸು ಅಂತ ಕೇಳಾಗ ಸಾರ್ಥಿ ಅಂದ ಅಪ್ಪರೇ ರಾಜರೇ ಇದು ಒಟ್ಟು ಹೊರಗೆ ಬರಲ್ಲ ಸಾಧ್ಯಲ್ಲ, ಕುದುರೆ ಹೊಡೆದ್ರು ಬಿ ಬರೋಣದ ಇದು ನೆಲ್ಲ ಸಿಕ್ಬಿಡತ್ತದ ನೀವೇ ಹೇಳ್ಬೇಕು ನೀವೇ ಕೇಳೋದು ಯಾರ ಹಚ್ಚಿ ಕೈ ಹಚ್ಚಿದಕ್ಕೆ ಯಾರು ತೆಗಿತಾವೋ ಅವ್ರಿಗೆ ಬರಲ್ಲ ಸಾಧ್ಯ ಇಲ್ಲ ಹೊರತು ಬರಲ್ಲ ಅಂದಾಗ ಕರ್ಣ ತನ್ನ ಬಿಲ್ಲು ಮಾಡಿ ಕೆಳಗೆ ಬಿಟ್ಟು ಕೆಳಗೆ ಬಂದು ರಥಕ್ಕೆ ಹಿಡಿದ ರಥಕ್ಕೆ ಹಿಡಿದ ರಥಕ್ಕೆ ಹಿಡಿದ ಟೈಮ್ನೊಳಗೆ ಇದ್ ಕಡೆ ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ರು, ನೋಡಿ ಅರ್ಜುನ ಈಗ ಸಮಯ ಅದ ನೀವು ಹೊಡೆಯೋದು ಹೊಡಿ. ಅರ್ಜುನ ಅಂದ ಅಪ್ಪ ನೀನು ಧರ್ಮದಾರ ಅಧರ್ಮದ ಇದು ಇದು ಅದನ್ನ ಒಳ್ಳೆ ಮುಳ್ಳಿ ಇವಾಗ ಸಿಕ್ಕಿದ್ದ ನಾವು ಹೆಂಗೆ ಒಳ್ಳೆ ಬರ್ತದೆ, ಧರ್ಮದ ಪಾಠ ನೋಡಬೇಡ, ಧರ್ಮದ ಮಾತು ನೋಡ್ಲಾಕೊಡು ಹೊಡಿಯೋ ನೀವು ಫಸ್ಟಿಗೆ ಹೊಡಿ ಅಂದಾಗ ಶ್ರೀಕೃಷ್ಣ ಪರಮಾತ್ಮನ ಮಾತು ಕೇಳಿ ಅರ್ಜುನ್ ಹೊಡೆದ.
ಹಿಂಗೆ ಹೊಡೆದ ಹಿಂಗೆ ಹೊಡೆದ ಮೈಯೆಲ್ಲ ತೂತಾಯಿದು ಬಾಣ ಹತ್ತಿ ಛರಿ ಹತ್ತಿ. ಆಗ ಆ ಕರ್ಣ ಕೆಳಬಿದ್ದ ಸಾಯ ಹೊತ್ತಿನೊಳಗೆ ಕರ್ಣ ಅಂತನ, ಕೃಷ್ಣ ನೀ ಭಾಳ ಅಧರ್ಮ ಮಾಡಿದೆ, ಧರ್ಮ ನೀನು ಧರ್ಮ ಇಲ್ಲ, ಧರ್ಮ ಹಿಡಿದಿಲ್ಲ ನೀ, ಅಧರ್ಮ ಮಾಡಿದಪ್ಪ ಅಂತಿ ತಪ್ಪಲಿಕ್ಕಾಗಿ ಟೈಮ್ನೊಳಗೆ ಶ್ರೀಕೃಷ್ಣ ಪರಮಾತ್ಮ ಧರ್ಮದ ಮಾತಾಡ್ತಾನ ಕರ್ಣ. ಆದರೆ ಇದಕ್ಕ ಶ್ರೀಕೃಷ್ಣ ಪರಮಾತ್ಮ ಅಂತಾನ, ಕರ್ಣ ನೀ ಧರ್ಮದ ಮಾತು ನಂಗೆ ಹೇಳ್ತಿಲ್ಲ. ಭಾಳ ಲಕ್ಕರು ಶ್ರೀಕೃಷ್ಣ ಪರಮಾತ್ಮ ನಕ್ಕಿ, ಕರ್ಣ ನಿಂದ ಧರ್ಮ ಮಾತು ಹೇಳ್ತಿಲ್ಲ, ಧರ್ಮ ಯಾವಾಗ ಗೊತ್ತಾಯ್ತು ನಿನಗೆ? ಧರ್ಮ ನಿಂಗೆ ಯಾವಾಗ ಗೊತ್ತಾಯ್ತು? ಮರಣ ಯಾವ ಬಂದು ಧರ್ಮ ಆಗ ಗೊತ್ತಾಗ್ಯದ, ಬಟ್ ಧರ್ಮ ಪೈಲೆ ಗೊತ್ತಾಗಿಲ್ಲ. ಅಗರ್ ಪೈಲೆ ನಿನ್ ಧರ್ಮ ಗೊತ್ತಾಯ್ತು, ಇವತ್ತು ಮರಣ ಸಮಸ್ಯೆ ಬರ್ತಿಲ್ಲ. ಅಗ ಧರ್ಮದ ಮರ್ಮ ನಿಂಗೆ ಪೈಲೆ ಗೊತ್ತಿತ್ತಾಯ್ತು, ಇವತ್ತು ನಿಂಗೆ ಸಾಯ ಸಮಸ್ಯೆ ಬರ್ತಿಲ್ಲ, ಇಷ್ಟು ಲಡ ಆಯ್ತಿಲ್ಲ. ಆದರೆ ಇದ ಧರ್ಮ ಪೈಲೆ ಗೊತ್ತಾಯ್ತು ಅಂದ್ರೆ ಇವತ್ತು ನಮ್ಮ ಜೀವನದೊಳಗೆ ನೀವು ಸಹಿಸಿರ್ತೀರಿ, ನೀ ಮಹಾವೀರ್ಗತಿ ಮಹಾವೀರ್ ವೀರ್ಮನ್ ಇರ್ತೀರಿ. ಅವತ್ತ ಯಾವಾಗ ಅಭಿಮನ್ಯು ಸಣ್ಣ ಬಾಲಕಿದ್ದ ಸಣ್ಣ ಹುಡುಗಿದ್ದ ಆ ಚಕ್ರದೊಳಗೆ ಹೋಗ್ಲಾಕ್ ಬರ್ತಿತ್ತು, ಬಟ್ ಹೊರಗೆ ಬರ್ತಿಲ್ಲ, ಬರ್ಲಾಕ ಸಾಧ್ಯ ಇದ್ದಿಲ್ಲ. ಅಭಿಮನ್ಯು ಒಳಗೆ ಹುಕ್ಕಿದ ಹುಡುಗ ಪೋರ, ಹುಕ್ಕಿದ ಬಳಿಕ ವಾಪಸ್ ಬರ್ಲಾಕ ಹಾದಿ ಸಿಕ್ಕಿಲ್ಲ, ಅವನ ಕೈದಾಗ ಹತ್ತಿರ ಇದ್ದಿಲ್ಲ. ನೀವು ಮುಚ್ಚಿ ಹೊಡಿತೀವಿ, ನೀವು ಏಳು ಮಂದಿ ಕಲ್ತು ಮುಚ್ಚಿ ಹೊಡಿದ್ರಲ್ಲ ಜಾಗದಾಗ. ಅವತ್ತ ಪೂರ್ವ ಜೀವ ಸುಮ್ಮ ತಿಂದ್ರಲ್ಲ, ಅಲ್ಲಿ ಧರ್ಮನೇ ನಿಮ್ಗೆ ಬಂದಿಲ್ಲಪ್ಪ, ಅಲ್ಲಿಂಗೆ ಧರ್ಮ ನಿಮ್ಗೆ ಬಂದಿಲ್ಲ, ಇಲ್ಲಿ ಧರ್ಮ ಏನು ಮಾಡ್ತದೆ? ಇಷ್ಟೇ ಅಲ್ಲ, ಯಾವಾಗ ಅಲ್ಲಿ ಹಂಚಿಕೆ ಬೀಳೋ ಟೀಮ್ನೊಳಗೆ ಎಲ್ಲ ಮಾತಾಯ್ತು, ಐದು ಎಕರೆ ಹೊಲ ಕೊಡ್ತಾ ಅಂತ ಮಾತು ಬಂದಾಗ ನೀವು ಒಂದು ಏಟ್ಗೆ ಕೊಡ್ಬೇಡ, ಸೂಜಿ ದಾಳಿ ಕೊಡ್ಬೇಡ ಅಂತ ಹೇಳಿದ್ದೀನಿ. ಅಲ್ಲಿ ನಿಂಗೆ ಧರ್ಮ ನಿಮ್ಗೆ ಬಂದಿಲ್ಲ. ಮತ್ತಿಷ್ಟೇ ಅಲ್ಲ, ಯಾವಾಗ ವನವಾಸ ಹೋಗೋ ಟೈಮ್ನೊಳಗೆ ಇವರೆಲ್ಲ ಪಾಂಡ್ರೆಲ್ಲ ಒಂದು ರೂಮ್ನ ಇದ್ದಿನಾಗ ಆ ರೂಮಿನ ಮುದ್ದಿನ ವ್ಯವಸ್ಥೆ ನೀನೇ ಮಾಡಿದ್ದಿ, ನಿನ್ನ ಪ್ಲ್ಯಾನೇ ಮಾಡಿದಿತ್ತಲ್ಲಿ. ಅವತ್ತು ನಿಂಗೆ ಧರ್ಮದ ನೆಮ್ಮ ಬಂದಿಲ್ಲ. ಇವರು ಮಾಮೂಲಿ ಇದ್ದು ಯಾನ ಇತ್ತು ತಕ್ಕದೋದು ಬಳಿಕಂದ್ರೆ ಅವ್ರು ಯಾರು ಕೊಲ್ದು ನೀನೇ ಕೊಲ್ದಿಲ್ಲ. ಧರ್ಮವತ್ತು ನೆಮ್ಮ ಬಂದಿಲ್ಲಲ್ಲ ನಿನ್ನ ಕರ್ಣ, ಇವತ್ತು ನೆಮ್ಮ ಬಂದದ. ಬರೇ ಇಷ್ಟೇ ಇಲ್ಲ, ಯಾವಾಗ ದುರ್ಪತಿಗೆ ಸೀರಿಯಸ್ ಹೇಳೋ ಟೈಮ್ನೊಳಗು ಆ ಟೈಮ್ನಾಗ ನಿಂಗೆ ಧರ್ಮ ನೆಮ್ಮ ಬಂದಿಲ್ಲಲ್ಲ, ಒಂದು ಹೆಣ್ಮಗಳು ಒಂದು ಸೀರಿಯಸ್ ಹೇಳೋ ಟೈಮ್ನಾಗ ನಿಮ್ಗೆ ನೆಮ್ಮ ಬಂದಿಲ್ಲಲ್ಲ ಕರ್ಣ. ನಿಂದ ಕೆಟ್ಟ ದೋಸ್ತ ದುರ್ವೋಧನ ದ್ರೌಪದಿ ಮಾತೆಗೆ ನೀ ನಿಶಬಂದಿ ಆಗಿ ನೀ ಬಾ ನನ್ನ ತೊಡೆ ಮ್ಯಾಗ ಕೂಡಂತಿ ಮುಂಡೆ ಹೊಡೆದಿದ್ದ, ಬಟ್ ಆ ಟೈಮ್ನಾಗ ನೀನು ನಗು ಬಂದಿದ್ದು ಭಾಳ, ನಿಂಗೆ ಆಗ ಧರ್ಮ ನೆಮ್ಮ ಬಂದಿಲ್ಲ. ಆದರೆ ಇವತ್ತು ನೀ ಧರ್ಮ ಹೇಳ್ತಿಲ್ಲಪ್ಪ, ಧರ್ಮ ಯಾವ ಧರ್ಮ ನಿಂದು? ನಾ ಯಾವಾಗ ಎಲ್ಲ ಆದ ಬಳಿಕೂ ಒಂದ್ಸಲ ನಿಮ್ಮ ಮನೆಗೆ ಬಂದಿದ್ದನ, ಮನೆ ಬಂದು ದುರ್ಯೋಧನ ಹೇಳ್ತಿದ್ದ ಝಗಡ ಬೇಡ ಶಾಂತಿ ದೂತಾಗಿ ಬಂದಿದ್ದನ, ಅದನ್ನು ನೀವೆಲ್ಲ ಕಲಿತು ನಂಗೆ ಹಿಡಿದು ಬಿಡಬೇಕಂತ ಪ್ಲ್ಯಾನ್ ಮಾಡಿದ್ದೀರಿ. ಅವತ್ತು ನಿಂಗೆ ಧರ್ಮ ನಿಮ್ಗೆ ಬಂದಿಲ್ಲ. ಇವತ್ತು ನಮ್ಮ ಮೇಲೆ ಮಾತಿತ್ತಿ, ಅವತ್ತು ನಿಂಗೆ ಧರ್ಮ ನಿಮ್ಗೆ ಬಂದಿಲ್ಲ. ಅತ್ತಾತ ಪುಣ್ಯ ಆತ್ಮಗಳು ಇವತ್ತು ನಾ ಈ ಮಾತಾಡೋಕ್ಕೆ ಯಾಕೆ ಇಚ್ಛೆ ಪಡ್ತಂದ ಧರ್ಮ ಮಾತಿಕ್ಕಿದ್ರು ಹೇಳಿ ವಿಷಯಕ್ಕಿದೆ. ನಾವು ಯಾವ ರೂಪದೊಳಗೆ ಧರ್ಮಕ್ಕೆ ಕರ್ಮಕ್ಕೆ ಕೆಲಸ ಮಾಡ್ತೇವೆ ಜೀವನದೊಳಗೆ ಒಂದಿನ ಒಂದು ಟೈಮ್ನಾಗ ಬಂದ ಮುಂದೆ ಬರೋದು ಗ್ಯಾರಂಟಿ ಬರ್ತದೆ ನಮ್ಮ ಸರಿ. ಧರ್ಮ ಯಾವಾಗಲೂ ಕಲ್ತದ, ಅಧರ್ಮ ಯಾವಾಗಲೂ ಕಲ್ತದ. ಚಾಹೆ ಸಜ್ಜನ ಮನುಷ್ಯರಲ್ಲಿ ಚಾಹೆ ದುರ್ಜನ ಮನುಷ್ಯರಲ್ಲಿ ಧರ್ಮ ಯಾವಾಗಲೂ ಕಲ್ತದ. ಸಂಘದಿಂದಲೇ ಧರ್ಮದಿಂದಲೇ ಕರ್ಮದಿಂದಲೇ ಸಂಘ ಅಸಂಗ, ಕರ್ಮದಿಂದಲೇ ಸತ್ಸಂಗ, ಧರ್ಮದಿಂದಲೇ ಜೀವನದೊಳಗೆ ಉನ್ನತ್ತು, ಅಸಂಗದಿಂದಲೇ ಜೀವನದಾಗ ಅಸಂಗತ್ತು. ಧರ್ಮ ಯಾವಾಗಲೂ ಕೈತದ, ಅಧರ್ಮ ಯಾವಾಗಲೂ ಕಲ್ತದ. ಮನುಷ್ಯ ಕೊಲ್ಲದ ಗ್ಯಾರಂಟಿ ಒಂದೇ ಟೈಮ್ ಬರ್ತದೆ ಕೊಲ್ಲದ. ಕೊಲ್ಲ ಟೈಮ್ನಾಗ ಯಾವನೂ ಬಿಡಿಸಲ್ಲ, ಆ ಟೈಮ್ನಾಗ ಏನು ಮಾಡಬೇಕಾಗ್ಯದ?
ಎಲ್ಲ ಆಯ್ತು ಬಳಿಕ ಅಂದ್ರೆ ನಿಂಗೆ ಧರ್ಮ ಆಗ್ನೇ ಬಂದಿಲ್ಲ, ಮಹಾಭಾರತ ಯುದ್ಧ ಸಮಾಪ್ತಿ ಆಗಕ್ ಬಂದದ, ಈಗ ನಿಂಗೆ ಧರ್ಮ ಏನು ಬಿಟ್ಟದ ಅಂತ ಕೇಳಿ ಹೇಳ ಟೈಮ್ನಾಗ ಶಿರೀಷ್ ಪರಮಾತ್ಮ ಎಡಕೈ ಇವತ್ತು ವಿನಯ ಭಾವ ಅಂತ ಹೇಳಿದೆಯಪ್ಪ, ಧರ್ಮ ಅವತ್ತು ಗೊತ್ತಾಯ್ತು ಅಂದ್ರೆ ಇವತ್ತು ನಾ ಈ ಸಮಸ್ಯೆ ಕೊಡ್ತಿಲ್ಲ, ಮಾಫಿ ಮಾಡು ಅಂತ ತಿಳ್ಕೊಂಡು ವಿನಯ ಭಾವನ ಕೈ ಜೋಡಿಸಿದ. ಪುಣ್ಯದ ಬಳಿ ಈ ಮಾತೆ ಕೇಳಕ್ಕೆ ಇಚ್ಛಪಡ್ತದೆ ಕೇಳ ಜೀವನ ಧರ್ಮ ಮತ್ತು ಹ್ಯಾಂಡದ. ಇದೇ ಮಹಾಭಾರತದೊಳಗೆ ಪಿತಾಮ ಭೀಷ್ಮ ನೋಡ್ರಿ ಕರಂದಶ್ಯ ಅರ್ಜುನ ಹೊಡೆದಿದ್ರು ಬಾಣ, ಹೊಡೆದು ಹೊಡೆದು ಶರೀರ ಮೈ ತುಂಬ ಆಗಿದ್ರು, ಕೆಳಗೆ ಬಿದ್ದಾಗ ಕೆಳಗೆ ಬಿದ್ದಿದ್ದ ಬಿದ್ದಿ ಸಾವಿನ ಸೋಂಚ್ ಯಾ ಪಿತಾಮ ಭೀಷ್ಮ ಭೀಷ್ಮಗ ಹೆಂಗೆ ಸಾಯ್ಬೇಕೋ ಯಾವಾಗ ಸಾಯ್ಬೇಕು ಅಂತ ಗೊತ್ತಿತ್ತು. ಅವ್ರ ಮನುಷ್ಯ ಅವ್ರಿಗೆ ಹೆಂಗೆ ಸಾಯ್ಬೇಕಂತ ಆಸೆ ಇತ್ತು, ಹಗಲಸಲ್ಲ ಹಗಲ ಸಾಯ್ಬೇಕು ರಾತ್ರಿ ಯಾವ ಭೀ ಸಾಯದ ಅವ್ರ ಸಂಕಲ್ಪ ಇತ್ತು, ಅವ್ರು ಯಾಕೆ ಸಾಯ್ಬೇಕು ಅಂತ ಆಸೆ ಇತ್ತು, ಆ ಶಕ್ತಿ ಇತ್ತು ಅವ್ರಿಗೆ. ಅದು ಸೂರ್ಯ ಉತ್ತರಾಯಣ ಬಂದಾಗ ಸಾಯ್ಬೇಕಂತ ಅವ್ರ ಸೋಚಿತ್ತು, ಸ್ವಲ್ಪ ಉತ್ತರಾಯಣ ಸೂರ್ಯ ಉತ್ತರಾಯಣ ಬಂದಾಗ ಒಂದು ಶಕ್ತಿ ಇರ್ತದೆ, ದೇವ್ರಗಳಿಗೆ ಒಂದು ಕರ್ಪ ಇರ್ತದೆ, ಜನ್ಮ ಮುಕ್ತಿ ಸಾಲ ಮುಕ್ತಿ ಇರ್ತದೆ. ಥೋಡೆದಿಂದ ಉತ್ತರಾಯಣ ಬರಾಗತ್ತು, ಸೂರ್ಯನ ನೋಡ್ತಾನೆ ನೋಡಿ ಯಾವಾಗಲೂ ಪೂರ್ವ ದಿಕ್ಕಿಗೆ ಬರ್ತಾನೆ, ಪೂರ್ವ ದಿಕ್ಕಿ ಒಂದು ಥೋಡೆ ಈಸ್ಟ್ ಬರ್ತಾರೆ, ಈಶಾನ್ಯ ಮೂಲಿಗೆ ಬರ್ತಾರೆ, ಥೋಡೆ ಏನು ಮಾಡಿದ್ರೆ ಆಗ್ನೇಯ ಮೂಲಿಗೆ ಬರ್ತಾನೆ. ನೀವು ನೋಡಿರಿ ಚಾರ್ ಇದು ಸುಳ್ಳು ಮಾತಿಲ್ಲ, ಸೂರ್ಯ ಮುಖ ನೋಡಿದ್ರೆ ಕೆಳಗೆ ಇಷ್ಟೇಟ್ ಕೆಳಗೆ ಮಾಡಿದ್ರೆ ನಾವು ಥೋಡೆ ಈಶಾನ್ಯ ಮೂಲಿಗೆ ಬರ್ತಾರೆ, ಆನಂದ ಥೋಡೆ ಏನು ಮಾಡ್ತಾರೆ ದಕ್ಷಿಣ ದಿಕ್ಕಿಗೆ ಬರ್ತಾರೆ. ಉತ್ತರಾಯಣ ಬಂದಾಗ ಭಾಳಷ್ಟು ಕೆಲಸ ಆಯ್ತವ, ಭಾಳ ಕಾರ್ಯ ಆಯ್ತವ, ಭಾಳ ಒಳ್ಳೆ ಒಳ್ಳೆ ಟೈಮ್ ಅಂತಾರೆ. ಆದರೆ ಪಿತಾಮ ಭೀಷ್ಮ ಬಾಣಿನ ಚರಿಮೆ ಬಿದ್ದಾಗ ಗೊತ್ತಿತ್ತು ಶ್ರೀಕೃಷ್ಣ ಬರ್ತಾರೆ, ನಂಗೆ ದರ್ಶನ ಕೊಡ್ತಾರೆ, ನಾವು ಉತ್ತರ ಆಯ್ತಾ ವೈಕುಂಠಕ್ಕೆ ಹೋಯ್ತಾ ಪರಮುಕ್ತಿ ಪಾಲನೆ ಆಯ್ತಾ ಜನ್ಮ ಮರಣದಿಂದ ಮುಕ್ತಿ ಆಯ್ತಾ ಅಂತ ಗೊತ್ತಿತ್ತು. ಜೀವ ಬಿಟ್ಟಿಲ್ಲ, ಜೀವ ಒಳಗಿತ್ತು ಒಳಗಿತ್ತು, ರಾತ್ರಿ ಸಮಯ ಆಗಿತ್ತು, ಎಲ್ಲೋ ಎಲ್ಲೋ ಬಂದು ಹೋಗ್ತಿದ್ರು, ಎಲ್ಲೋ ಬಂದು ಹೋಗ್ತಿದ್ರು. ಆದರೆ ಲಾಸ್ಟ್ ಸಮಯದೊಳಗೆ ಅರ್ಜುನ ಶ್ರೀಕೃಷ್ಣ ಪರಮಾತ್ಮ ಇಬ್ಬರು ಬಂದಿದ್ದು, ಇಬ್ಬರು ಬಂದು ಮುಂದಿನ ತಿನ್ನಾಗ ನಮಸ್ಕಾರ ಮಾಡಿ ಗೊತ್ತಿತ್ತು ಕೃಷ್ಣ ಬರ್ತಾನೆ ದರ್ಶನ ಕೊಡ್ತಾವಂತ ನೆಂಪಿತ್ತು, ಪರಮಾತ್ಮ ಬರ್ತಾನಂಗೆ ದರ್ಶನ ಕೊಡೋದು ಗೊತ್ತಿತ್ತು ಮಾತ್ರ. ಆದರೆ ಆ ಒಳಗೆ ವಿಶ್ವಾಸಿತ್ತು ಪರಮಾತ್ಮನ ದರ್ಶನ ಮಾಡಿನ ಸಹ ಇಲ್ಲಿ ಲೀನ ಧ್ಯೇಯ ಬಿಡ್ತ ಅಲ್ತಂಗೆ ಬಿಡಲ್ಲ, ಇದು ಸಂಕಲ್ಪ ಒಳಗಿತ್ತು. ರಾತ್ರಿ ರಾತ್ರಿ ಆಗಿತ್ತು, ರಾತ್ರಿ ಹೊತ್ತಾಗಿತ್ತು, ಅರ್ಜುನ ಕೃಷ್ಣ ಪರಮಾತ್ಮ ಇಬ್ಬರು ಹೊಂಟವೆಲ್ಲ ಮಂದಿ ಭಾಳ ನಿಂತವ ಆಗಿಲ್ಲ ಅಷ್ಟು, ಅರ್ಜುನ ಪಿತಾಮ ಕಣ್ಣು ಮುಚ್ಚಿದ್ರು, ಶ್ವಾಸ ಹಿಡಿದಿತ್ತು ಒಗಟಿ ಒಳಗೆ. ಶ್ರೀಕೃಷ್ಣ ಪರಮಾತ್ಮ ಹೊಂಟಿದ್ರು, ಬರೋ ಟೈಮಿನೊಳಗೆ ಜುನ್ ಜುನ್ ಜುನು ಹಳಿತ್ತು, ಪರಮಾತ್ಮ ಕೊಳ್ಳದಾಗ ತುಳಸಿ ಮಾಳ ಇತ್ತು, ಆ ಘಮಕಿ ಹೊಂಟಿತ್ತು. ತುಳಸಿ ಮಾಳ ಮಾತ್ರ ಅದೇ ಅದ, ತುಳಸಿ ಮಾಳಗಳ ಕಾಶಿಪ್ಪಿ ನಂಬರ್, ತುಳಸಿ ಮಾಳಗಳ ಕಾಶಿಪ್ಪಿ ಅಂತಾರೆ. ಕೊಳ್ಳಾಗ ತುಳಸಿ ಮಾಳ ಇತ್ತಂದ್ರೆ ಒಂದು ಅದು ಏನು ಹೇಳಬೇಕು ಮಾತಾಡೋದು ಅಷ್ಟು ಮಹತ್ವ. ಬರೀ ಭಕ್ತಿ ಮಾರ್ಗದರ್ಶನದಿಂದ ವಿಜ್ಞಾನ ಸ್ವರೂಪದಿಂದ ತುಳಸಿ ಮಾಳ ಕೊಳ್ಳಾಗಿದ್ರೆ ನಾವು ನಿರೋಗ ಐತೀವಿ, ರೋಗ ಮುಕ್ತ ಐತೀವಿ ಅಷ್ಟು ಆ ತುಳಸಿ ಮಾಡಾಗ ಆ ತಾಕತ್ತದ. ಬರೀ ನಾವು ದೀಕ್ಷಾ ತೊಗೊಂಡ್ರೆ ಕೊಳ್ಳ ಹಾಕ್ಬೋದು ಅಂತಿಲ್ಲ, ನಾವು ದೀಕ್ಷಾ ತೊಗೊಂಡ್ರೆ ನಾವು ಕೊಳ್ಳ ಹಾಕ್ಬೇಕು, ಇದು ಮಹತ್ವ. ಆ ಪರಮಾತ್ಮ ಬರೋ ಟೈಮೊಳಗೆ ತುಳಸಿ ಮಾತ ಗಮನಕ್ಕೆ ಹೊಂಡಿತ್ತು, ಆ ಪಿತ್ತಮ ವಿಸ್ಮಗಳ ಮುಗಿನ ಬಂದಿತ್ತು, ಶೋ ಶೋ ಬಂತು, ತಿರುಗಪ್ಪ ಕಂಡ ಪರಮಾತ್ಮ ಹೊಂಟ್ರಲ್ಲಿ ತುಳಸಿ ಮಾಡ ಅವಾಜ್ ವಾಸ ಮಾಡ ನೋಡ್ದ ಅಲ್ಲಿ ಈ ಪರಮಾತ್ಮ ಕಾಣ್ತಿರ್ದ ಪರಮಾತ್ಮ ಇರ್ತಾನೆಯಪ್ಪ ನಮಸ್ಕಾರ ಕಾಲೇಂದ್ರ ಬಡಿದ್ಪ ನಂಗೆ ಗೊತ್ತಿತ್ತು ನೀ ಬರ್ತೀಯ ಅಂತ, ಯಾಕೆ ನೀ ಭಕ್ತರು ವಚ್ಚರ ಇದ್ದೀನಿ, ಭಕ್ತಕ್ಕೆ ಕಾಯುವಂತ ದಾತ ಇದ್ದೀನಿ, ಇಡೀ ಲಡಾಯಿದೊಳಗೆ ನೀ ಮಾತಾಗಿ ನಿಂತು ನಾ ಶಸ್ತ್ರತ್ತಲ ಶಸ್ತ್ರ ನಾ ಲಡಾಯಿ ಮಾಡಲ್ಲ ಅಂತ ಸಂಕಲ್ಪ ಮಾಡಿದ್ದಿತ್ತು. ಆದರೆ ನಾ ಸಂಕಲ್ಪ ಮಾಡಿದ ಆದರೆ ಶ್ರೀಕೃಷ್ಣ ಪರಮಾತ್ಮ ಇವತ್ತು ನಾ ಶಸ್ತ್ರ ಎತ್ತಲಾಗಿ ನಾ ಲಾಲಸ ಮಾಡ್ತೀನಿ, ಇವತ್ತು ನಾ ತಪ್ಪಿ ಕೊಡ್ತಾ ಸಸ್ ಎಸ್ತ ಅಂತ ನೀನು ನಾನು ಸಂಕಲ್ಪ ಮಾಡಿದ. ಅದೇ ನನ್ನ ಲ್ಯಾಗ್ ನಾ ಮನಸ್ಸು ಮಾಡುವತ್ತು ಅರ್ಜುನ್ ಕೊಡ್ತಾಗ್ತದೆ, ನಾ ಮನಸ್ಸು ಮಾಡಿ ಅವತ್ತು ಸಮಾಪ್ತಿ ಮಾಡ್ತಿದ್ದೆ, ಆದರೆ ನೀ ಸಂಕಲ್ಪ ಮಾಡಿದ್ದು ಪಾರ್ಸಿ ಪಾಡ್ರ ಕೈತಾ ಅಂತ ನೀ ಸಂಕಲ್ಪ ಮಾಡಿದ್ದಿತ್ತು. ನಂದಿ ಭೀ ಹೆಸರಿಕ್ದಿ, ನಿಂದಿ ಭೀ ಹೆಸರಿಕ್ದಿ, ನೀ ಭೀ ಕಾರ್ಯ ಮಾಡಿದಿ ಅವತ್ತು, ನೀನು ಭಕ್ತರ ಸೆಲೆಯಾಗ
ಭಕ್ತರ ಸಲ್ಯಾಕ ನಿಂದಿಸುವಂತೆ ಕಮಲ್ ಅದರ ಭಕ್ತಿ ಇರ್ತೀನಿ ಅಂತ ಕರುಣ ಇರ್ತೀನಿ. ನಂಗೆ ಗೊತ್ತಿತ್ತು ನನ್ನ ಲ್ಯಾಜಿಕ ಸಲ್ಯಾಕ ಒಂದು ಗಾಲಿ ಮುರಿದು ಗಾಲಿ ಎತ್ತು ನಂಗೆ ಒಳ್ಳೆಯಾಗ ಬಂದಿವ ನನ್ನ ಲ್ಯಾಜಿಕ ಪರಮಾತ್ಮ ನೀವು ಸಮರ್ಥ. ನಾ ಭಾಳ ಅದರಿಂದ ನಿನ್ನ ವಾಣಿನ ನೋಡಿಕ್ಕೆ ತಿಳ್ಕೊಂಡಿಲ್ಲ, ನಿಮ್ಮ ನೀವು ತಿಳ್ಕೊಳಿ ನೀವು ನಾ ತಿಳಿದು ನೋಡಿಲ್ಲ, ಯಾಕೆ ನಾ ತಿಳಿದು ಮಾತಾಡಿಲ್ಲ ಪರಮಾತ್ಮ. ನಂಗೆ ಮಾತು ಮಾಡು, ನಂಗೆ ಉದ್ಧಾರ ಮಾಡು ಪರಮಾತ್ಮ. ಲಾಸ್ಟ್ ಸಮಯದಾಗ ಆಯ್ತು ಆಯ್ತು ಅಂತ ಕೇಳಿದಾಗ ಯಪ್ಪ ಕಿಶ್ ಪರಮಾತ್ಮ ಯಪ್ಪ ನಾನು ಇಷ್ಟು ನಂಗೆ ತಪ್ಪಲಿಕ್ಕೆ ಯಾಕ, ನನ್ನ ಕೊನೆಯ ಜನ್ಮ ಯಾ ಜನ್ಮವೂ ನಾ ಪಾಪ ಮಾಡಿಲ್ಲ, ಅದ್ರ ನಂಗೆ ಈಟಾಗಿ ತಪ್ಪಲಿಕ್ಕು ಯಾನ್ ಕಾರಣ ಬಂದು ತಪ್ಪಲಿಕ್ಕು, ನಾ ಪಾಪನೇ ಮಾಡಿಲ್ಲ ಅಂತ ಕೇಳಿದಾಗ ಶ್ರೀಕೃಷ್ಣ ಮತ್ತು ಅಂದ್ರು, ನೋಡು ಪಿತಮ್ಮ ನೀ ಸೋಚ್ ಮಾಡ, 101 ಜನ್ಮದ ಕೆಳಗೆ ನೀ ರಾಜ್ಯ ಐತಿ, ದೊಡ್ಡ ರಾಜ್ಯ ಐತಿ, ಗುಡ್ಡಕ್ಕೆ ಬೆಟ್ಟ ಆಳಕ್ಕೆ ಹೋಗಿದ್ದಿ, ಹೋಗಿನೊಳಗು ನೀವೊಂದು ಬಾಣ ಬಿಡ್ತಿದ್ದಿ ಅದು ಹಾವಿ ಹತ್ತಿತ್ತು, ಹಾವು ಹತ್ತಿತ್ತು, ಹಾವು ಹಾರಿ ಕೆಳಗೆ ಬೆಳೆ ಟೈಮ್ನಾಗ ಸಿರಂಜಿ ಆಳಕ್ಕೆ ಬಿದ್ದಿತ್ತು ಅದು, ನಾ ಅತ್ತ ಐತಿಲ್ಲ ನಾ ಇತ್ತ ಐತಿಲ್ಲ, ಅದಕ್ಕೆ ಮಕ್ಕಳು ಇದ್ದವು, ಇತ್ತು ಮಾಡಿದ್ರೆ ಮುಳ್ಳು ಹಿಡ್ಕೋತಿದ್ವು, ಅತ್ತ ಮಾಡಿದ ಮುಳ್ಳು ಹಿಡ್ಕೋತಿದ್ವು, ಎತ್ತಿ ಮಾಡಿದ ಮಾಡಿ ಹಿಡ್ಕೋತಿದ್ವು, ಅದು ಹಾಗೆ ಶಿಕ್ರೆ ಮಾಡ ಬಿದ್ದಿತ್ತು, ಅದು ಸ್ರಾಕ್ ಕೊಟ್ಟಿತ್ತು, ನನಗೆ ಹ್ಯಾಂಗ ಸಾವು ಬಂದು ರಾಜನೇ ನನಗೆ ಹ್ಯಾಂಗ ಹೊಡೆದಿದ್ದು, ಮುಂದೆ ನಿನಗೆ ಈ ಜನ್ಮದೊಳಗೆ ಇದೇ ಟೈಪ್ ನೀ ಸೈತಿ ಅಂತ ಅಲ್ಲಿ ಹಾವು ಸ್ರಾಕ್ ಕೊಟ್ಟಿರೋದು ಅಸಲ ನಿಂಗೆ ಇವತ್ತು ಎಷ್ಟು ಸಮಯ ಬಂದದ. ಯಾಕೆ ಹೇಳ್ತಾ ಪುಣ್ಯಾತ್ಮ ಈ ಮಾತಿನ ಕೇಳಿದ್ರೆ, ಬುದ್ಧಿವು ಬಲವಂತಿನಂದು ಬಿ ಮಾತನಾಡಬೇಡ, ಬುದ್ಧಿಗೆ ಗುದ್ದು ಕುಲದು ಕರ್ಮ, ಬುದ್ಧಿವು ಬಲವಂತನೆಂದು ಬಿ ಮಾತನಾಡಬೇಡ, ಬುದ್ಧಿಗೆ ಗುದ್ದು ಕೊಲ್ಲುವುದು ನಮ್ಮ ಕರ್ಮ. ನಮಗೆ ಯಾವಾಗ ಬುದ್ಧಿ ಭ್ರಷ್ಟ ಆಗ್ತದೋ ಗೊತ್ತಿಲ್ಲ, ಆದರೆ ಬುದ್ಧಿ ಮೇಲೆ ಭರವಸೆ ಮಾಡ್ಕೊಳ್ಳಕೂಡ, ಬುದ್ಧಿ ಬೆಳೆಸು ಆದರೆ ಬುದ್ಧಿ ಮೇಲೆ ಗಮನ ಬೇಡ. ನಮ್ಮ ಕರ್ಮಗತಿ ಯಾವಾಗ ಕ್ಷೀಣ ಆಯ್ತು, ನಮ್ಮ ಪುಣ್ಯ ಯಾವಾಗ ಕ್ಷೀಣ ಆಯ್ತು, ಕರ್ಮ ಹಾವಿ ಆಯ್ತದ, ಅಕರ್ಮ ಹಾವಿ ಆಯ್ತದ, ನಮ್ಮ ಕರ್ಮ ಭೋಗಿಸ್ಬೇಕಾಗ್ಯದ. 101 ಜನ್ಮದೊಳಗೆ ಪಿತಾಮ ಭೀಷ್ಮ ಪುಣ್ಯವಂತಿದ್ದ, ಆದ್ರೆ ಯಾವಾಗೋ ಒಂದು ಚಾನ್ಸ್ ಸಿಕ್ಕಿನ ತಪ್ಪಿಗೆ ಆ ಹಾವಿನ ಸರ ಬಂತು. ನೋಡ್ರಿ ಎಷ್ಟು ಪುಣ್ಯವನ್ನು 100 ವರ್ಷ ಜನ್ಮದ ಮಾತದ, ಒಂದು ಸ್ವಲ್ಪ ತಪ್ಪು ಸಿಕ್ಕಿ. ಎಲ್ಲಿ ತಪ್ಪು ಸಿಕ್ತು? ದ್ರೌಪದಿ ಮಾತೆ ಟೈಮ್ನೊಳಗೆ ಸಿರಿ ಚಳೆ ಟೈಮ್ನೊಳಗೆ ಭೀಷ್ಮ ಅಲ್ಲಿದ್ದ, ಆದ್ರೆ ಅಧರ್ಮ ಅಂತ ಹೇಳಿಲ್ಲ. ಯಾಕೆ ಹೇಳಿಲ್ಲ ಅಂತಕ್ಕಿಂತ ದುರ್ಗನ್ನ ಅನ್ನ ತಿಂದ ಬಾಯಿ ಅವ್ನು ಋಣದಾಗಿತ್ತು, ದೋಷಪದ ಆಗಿತ್ತು. ನಮ್ಮ ಮುಂದೆ ಆಗಿನ ಪಾಪ ನಾವು ಅದಕ್ಕೆ ಯಾರು ಹೇಳಿದ್ರು ಪಾಪ ಇದ್ದಂತೆ ಮಾಡೋಕ್ಕಿಂತ ನಾವು ನೋಡ್ರಿ ನಮ್ಮ ಪಾಪನೇ ಅಂತ ಬ್ರಹ್ಮಚಾರಿ ಪಿತಾಮ ಭೀಷ್ಮ ಎಂಥ ಕರ್ಮ ಭೋಗಿಸಿದ. ಆ ಒಂದು ದ್ರೌಪದಿ ಮಾತೆ ಸಿರಿ ಚೇಳಿದ್ರು ಒಂದು ಅಲ್ಲಿ ಯಾನಕ್ಕೆ ಮಾಡಿದ ಮಾತನ್ನ ಇಲ್ಲಂತ ಬರ್ತಿಲ್ಲ. ಆದರೆ ನಾವು ಅಂದ್ರೆ ನಾವು ಆಡ್ರ ಪಾಪ ಪ್ರಾಪ್ತಿ ಮಾಡ್ತೇವೆ, ನೋಡ್ರ ಪಾಪ ಪ್ರಾಪ್ತಿ ಮಾಡ್ತೇವೆ, ಇದು ನಮ್ಮ ಬಿಡಲ್ಲ. ನೋಡಿನ ಪಾಪನ ಬಿಡಲ್ಲ, ಆಡಿನ ಪಾಪನ ಬಿಡಲ್ಲ. ನಮ್ಮ ಕರ್ಮ ಯಾವಾಗ ನಮ್ಮ ಪುಣ್ಯ ತಗಸ್ತೋ ಅಲ್ಲಿ ಹಾವಿ ಆಯ್ತದಪ್ಪ ಅಂತೀವಿ. ಹಂಗೆ ಪುಣ್ಯಾತ್ಮಗಳ ಜೀವನದಾಗ ಹಾಗಿದ್ದೀವಿ. ಕರ್ಮ ಅಂಬ ನಮ್ಮ ಜೀವನದ ಧರ್ಮ ಅಂಬತ್ತಿ ಈ ಕೆಲಸ ಕೊಡ್ತದೆ. ಧರ್ಮ ಯಾವಾಗೂ ಯಾವಾಗೂ ಸದಾ ಬರೀತದೆ ಜಯ ಇರ್ತದ, ಅದರ ಯಾವಾಗೂ ಯಾವಾಗೂ ಕಲ್ತದ, ಹಾದಿ ಕೈತಾಡ್ತದ. ಸಮಯ ಯಾವಾಗೂ ನಮ್ದಿಲ್ಲ, ಸಮಯ ಯಾವಾಗೂ ನಮ್ದಿಲ್ಲ, ಸಮನಾಗಿಲ್ಲ. ಸಮಯ ಯಾವಾಗ ಸಿಕ್ಕಿದೋ ಅವಾಗ ಪರಂಪಿತ ಪರಮಾತ್ಮ ಧ್ಯಾನಿಸ್ರಿ, ಉಪಕಾರ ಮಾಡ್ರಿ, ಪ್ರಭುಕರ್ ಮಾಡ್ರಿ, ಪುಣ್ಯ ಮಾಡ್ರಿ, ಧರ್ಮ ಮಾಡ್ರಿ, ದಾನ ಮಾಡ್ರಿ, ಜಪತಪ ನಿಯಮ ಧ್ಯಾನ ಮಾಡ್ರಿ, ಯಾರಿಗೆ ಬೆಳೆ ಹಚ್ಕೋಬೇಡ್ರಿ, ಯಾರಿಗೆ ನಿಂದೆ ಆಗ್ಬೇಡ್ರಿ, ಯಾರ ಬಗೆದ ಹೋಗ್ಬೇಡ್ರಿ. ಮನದಿಂದ ಬೆವರು ಸೋರಿಸಿ ಮನೆ ದುಡ್ಡು ಕಮಾಯಿಸ್ಬೇಕು. ನಾವು ಯಾರಿಗೆ ಮನಸ್ಸು ಕರ ಮಾಡಿ ದುಡ್ಡು ಕಮಾಯಿಸೋದು ಬೇಡ. ಕಮಾಸ್ ಕಮಾಸಿ ಒಯ್ಯದಿಲ್ಲ ಈಗ ಮಾಡ್ದೇನಲ್ಲ ಪುಣ್ಯಾತ್ಮಗಳೇ. ಹಾಂ ಇಷ್ಟು ಬೇಡ್ರಿ ಪರಮಾತ್ಮಗೆ, ಬಾ ನಾವಿವತ್ತು ಮನೆದಿ ಮಾಡಿದ ನಂಗೆ ಏನು ಕಂಬಿಡಬೇಡ. ನಾವು ಕಮಾಸಿ ಕಮಾಸಿ ಕಮಾಸಿಕ್ತೇವೆ, ಮುಂದೆ ಮಕ್ಕಳು ಬಂದು ಕಮಾಸಿ 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 ಕಿಂತ ಈಜಿಗೆ ಅವರು ಸರಿ ಕೊಂಡಿಕೊಂಡಿಕೊಂಡು ಕಳೀತಾರಲ್ಲ, ಅದರ ಯಾರು ಸಾರ್ಥಕಾಯಿತು. ಸ್ವಲ್ಪ ನಾವು ಯಾವಾಗಲೂ ಪುರಾಣ ಪುಸ್ತಕಗಳು ಮಹಾತ್ಮನ ಒಂದು ಜೀವಂತ ರೀತಿಗಳು ನಾವು ಯಾವಾಗ ನೋಡ್ತಾ ಇರಬೇಕು, ಓದ್ತಾ ಇರಬೇಕು, ಇತಿಹಾಸ ಕೇಳ್ತಾ ಇರಬೇಕು. ನಮ್ಮ ಜೀವನದಾಗ ಜ್ಞಾನ ಬುದ್ಧಿ ಬರ್ತದೆ, ಜ್ಞಾನ ಬರ್ತಂದ ಜೀವನ ನಮ್ಮೊಂದು ದೊಡ್ಡ ತಪಸ್ಸೆ ತಪ್ಪಲೆ ಜೀವ ತೃಪ್ತಿ ಶಾಂತಿ ಇರ್ತದ. ಪುಣ್ಯಾತ್ಮಗಳೇ ನಾವು ಯಾವಾಗಲೂ ಕರ್ಮ ಬಗೆದಾಗ ನಮ್ಮ ಧರ್ಮ ಬಗೆದಾಗ ಯಾವಾಗ ಭಾಳ ಸೋಂಜ ಕೆಲಸ ಮಾಡಬೇಕು. ಧರ್ಮ ಯಾವಾಗ ಅನಿತು, ಧರ್ಮ ಯಾವಾಗೂ ಧರ್ಮ ಮಾಡಿ ನೋಡಿಸಿದ ಅವ ಯಾವಾಗಲೂ ಜಯ ಇರ್ತಾನೆ. ಅಧರ್ಮ ಮಾಡಿದ ಟೈಮ್ನಾಗ ಯಾವಾಗಲೂ ಅಧರ್ಮ ಮಾಡ್ಕೋತದ. ನಮ್ಗೆ ಬಿಟ್ಟಿಲ್ಲ, ನಮ್ಗೆ ಯಾರು ನೋಡಿಲ್ಲ ಅಂತ ಸಮಸ್ಯೆ ಮಾತೇ ಇಲ್ಲ, ಬರೇ ಬರ್ತದೆ, ಬರೇ ಬರ್ತದೆ, ಬರೇ ಬರ್ತದೆ. ಅದ್ಕಡೆ ವಾಲಿಗೆ ಇದನ್ನು ನಮ್ಮ ಬಂದ ಹೇಳೋದು, ಅದಕ್ಕೆ ವಾಲಿಗೆ ರಾಜರಾಮ ಪ್ರಭು ಮುಚ್ಚಿ ಹೊಡೆದಿರು ಬಾಣ.
ಸುಗ್ರೀವ್ ವಾಲಿ ಜಾಡಾಟಿ ನೋಡೋದು ತಮಗೆಲ್ಲ ಪುನಃ ಅದ ಸುಮ್ಮನೆ ನೆಮ್ತನ ಕೊಡುತ್ತೆ ಅವ್ರು ನಿಮಗೆಲ್ಲ. ವಾಲಿ ಸಾಯಿ ಟೈಮ್ನ ಹೇಳಿದ್ದ, ಯಪ್ಪ ಯಪ್ಪ ನೀ ಸಾಕ್ಷಾತ್ ದೇವರಿದ್ದಿ ಬಳಿಕಂದ್ರೆ ಅಧರ್ಮ ಮಾಡಿದೀನಿ ಅಂತ ಅದರಿಂದ ಹೊಡೆದಿದ್ದೀವಿ. ಹಾಂ ಆಯ್ತು, ನಂಗೆ ಹೊಡೆದಿದ್ದಿಲ್ಲ, ಆದ್ರೆ ನಂಗೆ ನಿನ್ನ ಕರ್ತವ್ ನಿನ್ನ ಪಾಲ್ಯ ಬಂದ್ರೆ ನಾ ಎಲ್ಲರಿಗೂ ನಾ ಒಬ್ಬನು ಆ ರಾವಣ ಹಗಲು ಹಿಡ್ಕೊಂಡ್ಬರ್ತಿದ್ದೆ, ಅದು ತಪ್ಪು ಮಾಡಿದೆಯಪ್ಪ ನಾ ಹೊಡೆದಿದ್ದೀನಿ ಅಧರ್ಮ ಮಾಡಿದೆ ಅಂತ ಕೇಳಣಾಗೆ ರಾಜರಂಪರು ಬಂದರು. ಹೌದು ವಾಲಿ, ನಾ ಅಧರ್ಮ ಮಾಡಿದೆ, ಆದರೆ ಅಧರ್ಮಗೆ ಯಾಕೆ ಗೊತ್ತಾಯ್ತು? ನಿಮ್ಮ ತಮ್ಮ ಸುಗ್ರೀವ್ ಹೊಡೆದು ಹೊಡೆದು ಅವನ ಸಂಪತ್ ಪ್ರಾಪ್ತಿ ಮಾಡ್ಕೊಂಡು ಅವನ ಹೆಂಡತಿ ಹಿಡ್ಕೊಂಡು ಅವನಿಗೆ ಹೊಡೆದು ಓಡಿಸಿದ್ವಿ, ಅವನಿಗೆ ಉಳ್ಳ ಕೊಟ್ಲ ಕಿಲ್ಲ ಕೊಟ್ಲ ಹೊಡೆದು ಓಡಿಸಿದ್ವಿ, ಅವತ್ತು ಹಿಂಗೆ ಧರ್ಮ ನೇಮ ಬಂದಿಲ್ಲ. ಇವತ್ತು ನಂಗೆ ಯಾವಾಗ ಪ್ರಾಣ ಹುಳ ಬಂದದೋ ಇವತ್ತು ನಂಗೆ ಧರ್ಮ ನೇಮ ಮಾಡ್ದ ನಿಂಗೆ. ಅವತ್ತು ನೀವು ಧರ್ಮ ಇತ್ತಂದ್ರೆ ಇವತ್ತು ನಿಂಗೆ ಈ ದಶೆ ಆಗ್ಬಿಡ್ತಿತ್ತು ಧರ್ಮ, ಅವತ್ತಿತ್ತ ನಿಂಗೆ ಇವತ್ತು ದಶೆ ಆಗ್ಬಿಡ್ತಿತ್ತು. ಅವತ್ತು ಧರ್ಮ ಇಟ್ಟಿದಂತ ಇವತ್ತು ಅಕರ ಅಧರ್ಮ ಬಂದಿದೆ. ಇವತ್ತು ಧರ್ಮ ಪಾಠ ನಂಗೆ ಹೇಳ್ಬೇಡ, ಧರ್ಮ ಅವತ್ತು ಬಿಟ್ಟಿದ್ದೀನಿ. ಪುಣ್ಯಾತ್ಮನೆ ಬಿಟ್ಕೊರಿ, ಮನುಷ್ಯ ಬಲಶಾಲಿ ಇಲ್ಲ, ಸಮಯ ಬಲಶಾಲಿ ಅದ, ಸಮಯ ಭಾಳ ಆಗ್ತದ. ಅದಕ್ಕೆ ಧರ್ಮ ಎಲ್ಲಕ್ಕಿನ್ನ ಬಲಶಾಲಿ ಅದ, ಧರ್ಮ ಯಾವಾಗೂ ಕೈತದ, ಅದರ ಯಾವಾಗೂ ಕಲ್ತದ. ಪುಣ್ಯಾತ್ಮಗಳೇ ಭಾಳ ಸೋಚ ಮಾಡಿ ಕೆಲಸ ಮಾಡಿರಿ, ಭಾಳ ಸೋಚ ಮಾಡಿ ಮಾತಾಡ್ರಿ, ಭಾಳ ಸೋಚ ಮಾಡಿ ನ್ಯಾಯ ಮಾಡಿರಿ, ಭಾಳ ಸೋಚ ಮಾಡಿ ಸೋಚ ಮಾಡಿರಿ. ಅರ್ಥಾತ್ ಇಲ್ಲಿ ಮೈ ಮಾತನ ಏನಂಬರ್ತದೆ, ಶಿಕ್ಷ ಪರಮಾತ್ಮ ರಾಜನ ಪ್ರಭು ನಮಗೆ ಯಾರು ಬೋಧ ಮಟ್ಕೋದ್ರ ಅಂತ ಕೇಳಿದ್ರೆ, ಅಧರ್ಮಿಗೆ ಯಾರ ರೂಪದಲ್ಲಿ ಹೊಡ್ರಿ ಬಿಡಬೇಡ್ರಿ, ಅದು ಧರ್ಮ ಅಂತ ಹೇಳ್ತಾನೆ. ಅಧರ್ಮಿ ಹಣ ಯಾವ ವ್ಯಕ್ತಿ ಅವನಿಗೆ ಯಾರ ರೂಪದಲ್ಲಿ ಹೊಡ್ರಿ ಬಿಡಬೇಡ್ರಿ, ಅವ್ನಿಗೆ ಕೈಬೇಡ್ರಿ, ಅದು ಧರ್ಮನೇ ಅದ. ಅಧರ್ಮಿ ಇದ್ದಾಂದ್ರೆ ಅವನಿಗೆ ಯಾವ ಧರ್ಮ ಕೊಟ್ಟು ಕೈಪಾಡ್ತೀರಿ? ಮತ್ತೆ ಮುಂದೆ ಇವತ್ತು ಬಿಟ್ಟದ ಮತ್ತು ನಾಳೆಗೆ ಮತ್ತೆ ಅಧರ್ಮ ಮಾಡ್ತಾನ, ಭಾಳ ಹಾಳು ಮಾಡ್ತಾನ. ಯಾವ ಚಾನ್ಸ್ ಸಿಕ್ತೋ ಅವತ್ತು ಅವನಿಗೆ ಅಧರ್ಮಿಗೆ ನೀವು ನಿಮ್ಮ ಮನಸ್ಸಿಗೆ ಬಂದು ಮಾಡಿರಿ, ಅದು ಧರ್ಮ. ಇವತ್ತು ಈ ಇವತ್ತು ನಾನು ದೊಡ್ಡ ಪ್ರವಚನ ಹೇಳಿಲ್ಲ, ಇವತ್ತು ಮಹಾಭಾರತದೊಳಗೆ ಇದ್ದಂಥ ತೀಜ ಹೇಳಿ ನಿಮ್ಗೆ. ನಾವು ನೀವೆಲ್ಲ ಭಾಳ ಅನುಭವದಿಂದ ಭಾಳ ಸೋಂಚಿಂದ ಯಾವಾಗ ನಾವು ಈ ಮಾದುವ ತಲ ಇಟ್ಕೋತೇವೆ ಜೀವನ ಒಂದು ಸಾರ್ಥಕ ಐತದ, ಶುದ್ಧ ಐತದ, ಜನ್ಮ ಹುಟ್ಟಿನ ಸಾರ್ಥಕ ಐತದ. ಪುಣ್ಯಾತ್ಮಗಳೇ ಇವತ್ತು ಮಾಡಿದಾಗ ಗೊತ್ತಾಗ್ಯದ, ತಾವೆಲ್ಲ ಸದಾ ಭಕ್ತ ಮುಕ್ತಿವಂತರಾಗ್ರಿ, ಶಕ್ತಿವಂತರಾಗ್ರಿ, ಅನುಭವವಂತರಾಗ್ರಿ. ಆ ಪರಂಪಿತ ಪರಮಾತ್ಮ ನಮ್ಮೆಲ್ಲರ ಮನೆಯೊಳಗೆ, ಎಲ್ಲ ಲಿಂಗ ಸಿದ್ಧಲಿಂಗ ಸಿದ್ಧರಾಮೇಶ್ವರ ನಮ್ಮೆಲ್ಲರ ಮನೆಯೊಳಗೆ ನಂದಾದೀಪ ಗುರಿಲಿ ಸರ್ವೇ ಜನ ಸುನಿ ಭವ ಎಂದು ಎರಡು ಮಾತು ಹೇಳಿ ಮಾತಿಗೆ ವಿರಾಮ ಕೊಡ್ತೀನಿ. ಸ್ವಲ್ಪ ಸಮಯದಲ್ಲಿ ಆತ್ಮ ಮುಕ್ಷೋಣ. ಶರಣೋ ಶಕ್ತಿಯೇ ಶಿವಮಹಾರಾಜ್ ಕೀ ಜಯ. ಜಯ ಜಯ ನಮ ಪಾರ್ವತಿಪತಿ ಶಿವಹರಹರ ಮಹಾದೇವ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರಿ ಓಂ ವಿಠಲ ಪಾಂಡುರಂಗ ವಿಠಲ 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 ವಿಠಲ. ಹರಿ ಓಂ ವಿಠಲ ಪಾಂಡುರಂಗ ವಿಠಲ ಪಂಡರಿನಾಥ ವಿಠಲ 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 ವಿಠಲ. ಹರಿ ಓಂ ವಿಠಲ 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 ವಿಠಲ. ಶಂಭೋಂ ಜಯ ನಮ ಪಾರ್ವತಿಪತಿ ಶಿವಹರ ಮಹಾದೇವ.